ನೀವ್ ಆ ಪೀಠದಲ್ಲಿ ಕೂತ್ಕೊಂಡು ಹೇಳಬಾರ್ದು, ಕಮಿಷನ್ ಕೂತ್ಕೊಂಡು ಹೇಳ್ಬೇಕಂತ ಸಮಸ್ಯೆ ಇದೆ. ಜನರ ಸಮಸ್ಯೆ, ಜನರ ಸಮಸ್ಯೆ ಇದೆ. ನೀವು ತಪ್ಪಿದಾಗ ಪ್ರಶ್ನೋತ್ತರವನ್ನ ಬದಿಗೊತ್ತಿ ಪ್ರಶ್ನೋತ್ತರ ಜನ ನಮ್ಮನ್ನ ಏನಂತಾರೆ, ಕರ್ನಾಟಕದಲ್ಲಿ ಮಾತ್ರ ನಂಬುತ್ತಾರೆ. ದಯವಿಟ್ಟು ರವಿ ಕೂತ್ಕಲ್ಲೇ ಲಾ ಮಿನಿಸ್ಟರ್ ಮಾತಾಡ್ತಾರೆ, ಕೂತ್ಕಲ್ಲಿ ಇವ್ರೆ ಕೂತ್ಕಲ್ಲೇ ನಿಯಮಗಳು ಕಾನೂನು. ಸುರೇಶ್ ಮಂತ್ರಾಲಯ, ಸುರೇಶ್ ಅಧ್ಯಕ್ಷ, ಲಾ ಮಿನಿಸ್ಟರ್ ಅಧ್ಯಕ್ಷರೇ ಅಲ್ಲರಿ ಹೆಲಿಕಾಪ್ಟರ್ ತಗೊಂಡೋಗಿದ್ರ, ಹೆಲಿಕಾಪ್ಟರ್ ತುಂಬಿಕೊಂಡು ಬಂದಿದ್ದಾರೆ. ಇದರ ಅರ್ಥ ರಾಜ್ಯದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿರೋ ನೀರ್ ಬಗ್ಗೆ ಮಾತಾಡಬೇಕು. ಫೈಲ್ಗಳೆಲ್ಲ ಫೈಲ್ಗಳೆಲ್ಲ ಇತ್ತು ಮೂಡ ಆಗಿರೋದು, ಮೂಡ ಫೈಲ್ ನೀವ್ ಯಾಕೆ ತುಂಬಿ ಬಂದ್ರಿ? ಮೂಡ ಕಟ್ಟಾಗಿತ್ತು. ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು ಲಾ ಮಿನಿಸ್ಟರ್ ಹೆಲಿಕಾಪ್ಟರ್ ತಗೊಂಡೋಗಿ ತುಂಬಿ ಬಂದಿದ್ದಾರೆ, ಎಲ್ಲಾರು ಸಾಮೀಲ್ ಅದ ಅಂತ ಹೇಳ್ತಾರೆ. ಅದು ಬಹಿರಂಗ ಆಗ್ಲಿ, ಯಾರೇ ತಪ್ಪು ಮಾಡಿದ್ರೆ ನ್ಯಾಯಾಂಗ ತನಿಖೆ ಆಗ್ತಾ ಇದೆ, ನ್ಯಾಯಾಂಗ ತನಿಖೆ ಆಗ್ತಾ ಇದೆ ಅಲ್ಲ, ಅದಕ್ಕೆ ಮಾಡುದಲ್ಲ ಗೊತ್ತಾಗ್ತದಲ್ಲ. ಆಗ್ಲಿ ಏನೇನು ಹಾಗಣ ಮಾಡ್ಯಾರ ಎಲ್ಲ. ಈಗ ಪ್ರಶ್ನೋತ್ತರ ವೇಳೆ ವಿಷಯ ಅಧ್ಯಕ್ಷ ನಮ್ಮ ನಿಯಮಗಳ ಪ್ರಕಾರ ಚರ್ಚೆ ಆಗಬೇಕು ಈ ಸದನದಲ್ಲಿ. ನಾನು ತಮ್ಮಲ್ಲಿ ಅರಿಕೆ ಮಾಡ್ತೇನೆ, ಪ್ರಶ್ನೋತ್ತರ ಪ್ರಾರಂಭ ಮಾಡ್ರಿ.
ಯಾವಾಗ ಆ ಚರ್ಚೆ ಮಾಡುವಂತದ್ದು ವಿಷಯ ಇರ್ತದೋ ಅವಾಗ ಇಲ್ಲ ಅಧ್ಯಕ್ಷರೇ, ಎಲ್ಲ ಯಾರ್ಯಾರು ಎಲ್ಲ ಪಾರ್ಟಿ ಅವರು ಅಂತ ಹೇಳ್ತಾರೆ ನಮ್ಮ ನಗರ ಬದಲು. ನಾನು ತಮ್ಮಲ್ಲಿ ಅರಿಕೆ ಎಲ್ಲರೂ ಹೊರಗೆ ಬರಲಿ, ಈಗೇನ ಅವ್ರ ವಿಷಯ ಎತ್ತಾಗ್ಲಿ, ಆ ಪಾರ್ಟಿ ಈ ಪಾರ್ಟಿ ಎತ್ತೋದಕ್ಕೆ ಅವ್ರಿಲ್ಲ ಅನ್ನೋದು ಗೊತ್ತಿದೆ, ಎಲ್ಲರೂ ಬರಲಿ. ಆದ್ರೂ ಗೊಂದಲ ಮಾಡೋದಕ್ಕೆ, ಗೊಂದಲ ಸೃಷ್ಟಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಎದುರಿಸಲಾಕ್ ರೆಡಿ ಇದ್ದೀವಿ. ಯಾವುದು ಒಂದು ಎನ್ಕ್ವೈರಿ ಕಮಿಷನ್ ಅನ್ನ ನೇಮಣಿಕೆ ಆಗಿರ್ತಕ್ಕಂಥದ್ದು ಯಾವುದೇ ವಿರೋಧ ಪಕ್ಷದವರಾಗಿದ್ರೆ ಎಲ್ಲ ಮೈಕಾಗಿ ಸ್ವಾಗತಿಸಬೇಕಾಗಿತ್ತು. ಆ ಸ್ವಾಗತಿಸೋದನ್ನ ಬಿಟ್ಟು ಅದೇ ವಿಷಯವನ್ನು ತೆಗೆದುಕೊಂಡು ಗಲಾಟೆ ಮಾಡುದು, ಅಡ್ಜಮೆಂಟ್ ಮೋಷನ್ ನಾನು ನೋಡಿದೆ, ಅವ್ರು ಕೊಟ್ಟಿರ್ತಕ್ಕಂಥ ಅಡ್ಜಮೆಂಟ್ ಮೋಷನ್ ನ ವಿವರಗಳನ್ನ ನೋಡಿದೆ. ನೋಡಿ ಹಳೆ ವಿಚಾರ ಅಲ್ಲ, ನೀವು ಗೊಂದಲ ಮಾಡ್ತಾ ಇದ್ದೀರಲ್ಲ, ಪ್ರಸ್ತಾಪ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಗೊಂದಲ ಮಾಡೋದಕ್ಕೆ ಹೇಳ್ತಾ ಇದ್ದೇನೆ, ಈ ಹಳೆ ಪ್ರಸ್ತಾಪವನ್ನ ಆಮೇಲೆ ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಮಾಡುದು, ಇನ್ಕ್ವೈರಿ ಕಮಿಷನ್ ಆಗಿರೋದು ಅವ್ರು ಮಾಡ್ತಾರೆ. ಸುರೇಶ್ ಅವ್ರು ಹೇಳಿದ್ದಾರೆ, ನಾನೆಲ್ಲ ನನ್ನ ಹತ್ರ ದಾಖಲೆ ಇದೆ. ನಾನು ಮಾನ್ಯ ವಿರೋಧ ಪಕ್ಷ ನಾಯಕ ಅದಕ್ಕೆ ಮೂಡ ಬದಿ ಗೊತ್ತಿತ್ತು ಅವ್ರು ತಗೊಂಡ್ರೆ ಜನಕ್ಕೆ ಮಾತಾಡಬೇಡಿ. ನೋಡಿ ಸಮರ್ಥರಿದ್ದಾರೆ ಅವರು, ಅವರು ಸಮರ್ಥರಿದ್ದಾರೆ ಮಾಡೋ ಅಂತದಕ್ಕೆ. ಅದು ಏನೇನಿದೆಯೋ ನಮ್ಮ ಹತ್ರ ದಾಖಲೆ ಇದೆ ಅಂತಾರೆ, ಸಮರ್ಥರಿದ್ದಾರೆ ಮಾಡಕ್ಕೆ. ಒಂದು ಅಲ್ಟಿಮೇಟ್ ಆಗಿ ಎಲ್ಲ ದಿನಪತ್ರಿಕೆಯಲ್ಲಿ ಮೀಡಿಯಾದಲ್ಲಿ ಇದೇ ಬರ್ತಾ ಇದ್ರೆ ಎಲ್ಲಿ ಯಾವ್ದಕ್ಕೆ ನೀವ್ ಹೇಳ್ದಂಗೆ ಯಾವ್ದೋ ಒಂದು ಆಯೋಗ ಮಾಡಿಬಿಟ್ರೆ ಅದು ತೀರ್ಪು ಅಂತ ಸದನ ಇರೋದೇನ್ಕೆ? ಸದನ ಇರೋದ್ರೆ ಸಭಾಧ್ಯಕ್ಷ ಹೋಗಲಿ, ಸದನ ಈಗ ತಾವು ಕೂಡ ಮಾತಾಡಿದಿರಿ, ತಾವು ಕೂಡ ಹೇಳಿದಿರಿ ವಿಚಾರವು. ದಯವಿ ನನಗೊಂದು ಅವಕಾಶ ಕೊಡಿ, ಇಬ್ಬರು ಕೂಡ ಸ್ವಲ್ಪ ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಸ್ವಲ್ಪ. ನನಗೊಂದು ಅವಕಾಶ ಸುರೇಶ್ ಒನ್ ಸೆಕೆಂಡ್ ಅಲ್ಲ, ನನಗೊಂದು ನಿಮಿಷ ಟೈಮ್ ಕೊಡಿ. ಬೇಡ ಸುರೇಶ್, ಆಯ್ತು ಇಲ್ಲ ಅವರು ಆಯ್ತು ಕೂತ್ಕೊಳ್ಳಿ ಸುರೇಶ್ ಕೊಡಿ, ನಾನು ಅವ್ರು ಕೊಡಕ್ ಮುಂಚೆ ನಮಗೂ ಕೊಡಿ. ಆಯ್ತು ಬರೀ ಇವ್ರದೇ ಸಭಾಧ್ಯಕ್ಷ ಕೂತಿರೋರೆಲ್ಲ ಮಾನ್ ಎಲ್ಲ ಇವ್ರು ಕೆಲವರು ಮಾಡಿರೋ ಅನಾಚಾರಗಳು ಎಲ್ಲರ ಒಬ್ಬರ ಮೇಲೆ ಟಾರ್ಗೆಟ್ ಮಾಡೋದಲ್ಲ, ಎಲ್ಲರ ಮೇಲೆ. ಸುರೇಶ್ ಅವರೇ ಉಪ ಆಯ್ತು ಒಂದ್ ಸೆಕೆಂಡ್, ಬಿಜೆಪಿ ಒಂದು ಸೆಕೆಂಡ್ ಮಾತಾಡೋಕೆ ನನ್ಗು ಅವಕಾಶ ಕೊಡ್ಬೇಕು. ಬರೀ ಎತ್ನಲ್ಲ ಅವ್ರೆ, ಅಲ್ಲಿ ಎತ್ನಲ್ಲ ಅವ್ರೆ ಕೊಡ್ತಾರೆ ಇಲ್ಲ. ಹೌದೌದು, ಎಲ್ಲಾ ಪಕ್ಷದವರು ಕರ್ನಾಟಕ ಲೂಟಿ ಮಾಡ್ಯಾರ ಅವ್ರೆಲ್ಲ, ಕೊಡ್ಲಿ ಅವಕಾಶ ಕೊಡ್ಲಿ. ಬಂಡಿ ಐತೆ ಅದಕ್ಕೆ ಮಾತಾಡ್ತಾರೆ, ದೊಡ್ಡ ಒಂದು ಬಂಡಿ ಐತೆ ಅನಾಚಾರ ಅಪವಾದ. ಅಪವಾದ ಅದಕ್ಕೆ ಅಪವಾದ ಬರಬಾರ್ದು, ಚರ್ಚೆ ಆಗ್ಬೇಕು. ಇಲ್ಲದ್ರೆ ಎರಡು ಮ್ಯಾಚ್ ಫಿಕ್ಸಿಂಗ್ ಆಗ್ಬಿಟ್ಟಿದೆ ಅನ್ಕೊಂಡ್ಬಿಟ್ಟು ಆಗ್ಬಿಟ್ಟಿದೆ ಅನ್ಕೋತಾರೆ. ಯಾವ್ದು ಫಿಕ್ಸಿಂಗ್ ಇಲ್ಲ.